ಸ್ನೇಹಿತರೆ ನನ್ನ ಉದ್ದೇಶ ನಮ್ಮ ಸುತ್ತಮುತ್ತಲಿರುವ ದೇವಸ್ಥಾನಗಳು ಮತ್ತು ಐತಿಹಾಸಿಕ ಸ್ಥಳಗಳನ್ನು ಮತ್ತು ಇಲ್ಲಿರುವ ಪ್ರತಿಭೆಗಳನ್ನು ಹೊರತರುವ ಒಂದು ಪ್ರಯತ್ನ ಈ ಮೊದಲೇ ಹಂತವಾಗಿ ಒಂದು ಆರರಿಂದ ಏಳು ದೇವಸ್ಥಾನಗಳನ್ನು ನಿಮಗೆ ತೋರಿಸಿದ್ದೇನೆ ನನ್ನ ಮುಂದಿನ ಭಾಗದಲ್ಲಿ ಉಳಿದ ದೇವಸ್ಥಾನಗಳನ್ನು ತೋರಿಸುತ್ತೇನೆ ನಿಮ್ಮ ಬೆಂಬಲ ಹೀಗೆ ಇರಲಿ ಸ್ನೇಹಿತರೆ ನಾನು ಹೇಳಿದೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹತ್ತಾರು ಯುವಕರು ಉತ್ಸಾಹಿ ಯುವಕರು ಕೂಡ ಇದ್ದಾರೆ ಅವ್ರು ಯಾರು ಅಂತ ಗೊತ್ತಾಗಬೇಕಾ ನೋಡಿ ಸ್ನೇಹಿತರೆ ನಾಲ್ಕು ನೂರು ವರ್ಷದ ಹಳೆಯದಾದಂತಹ ಪಾಂಡುರಂಗ ದೇವಸ್ಥಾನ ಈಗ ಆಲ್ರೆಡಿ ನನ್ನ ತಂಡವನ್ನು ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ನೋಡಿ ಈ ದೇವಸ್ಥಾನದಲ್ಲಿ ಒಂದು ಗರಡಗಂಬವಿದೆ ಈ ದೇವಸ್ಥಾನದ ಗೋಪುರವನ್ನು ತಾವು ನೋಡಬಹುದು ಮತ್ತು ಎಡಭಾಗದಿಂದ ಗೋಪುರವನ್ನು ನೋಡಿದರೆ ಸ್ಪಷ್ಟವಾಗಿ ತಮಗೆ ಗೋಪುರ ಗೋಚರಿಸುತ್ತದೆ ಈ ದೇವಸ್ಥಾನದ ಒಂದು ಪ್ರಾಂಗಣದಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನವಿದ್ದು ಪಾಂಡುರಂಗ ದೇವಸ್ಥಾನದ ೂ ಮುಂಚೆ ಈ ದೇವಸ್ಥಾನ ಆಗಿತ್ತು ಎಂಬ ಇತಿಹಾಸ ಇದೆ ಈಗ ತಾವು ಗೋಪುರ ನೋಡ್ತಾ ಇದ್ದರಲ್ಲ ಅದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಒಂದು ಗೋಪುರ ಈ ಗೋಪುರದ ಹತ್ತಿರದಿಂದ ನೋಡಿದರೆ ಇಡೀ ಪಾಂಡುರಂಗ ದೇವಸ್ಥಾನ ಕಾಣುತ್ತದೆ ನೋಡಿ ಸ್ನೇಹಿತರೆ ನಾವು ಈಗ ಹೊರಟಿರುವುದು ಆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಒಂದು ಜಾಗದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಮುಂದುಗಡೆ ಒಂದು ಕಲ್ಯಾಣಿ ಇದ್ದು ಈ ಕಲ್ಯಾಣಿ ಬಹಳ ಹಳೆಯದು ನೋಡಿ ಸ್ನೇಹಿತರೆ ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ತಾವು ನಂದಿಯನ್ನು ನೋಡಬಹುದು ನಂದಿ ಸಮೇತ ನಂಜುಂಡೇಶ್ವರ ಅಂದರೆ ಈಶ್ವರ ನೋಡಿ ಇದೆ ನಂಜುಂಡೇಶ್ವರ ಈಶ್ವರ ಈ ನಂಜುಂಡೇಶ್ವರನನ್ನು ಪೂಜಿಸುತ್ತಿದ್ದ ಭೀಮ ಭಟ್ಟರು ಎಂಬ ಭಟ್ಟರು ಇದೇ ಮನೆಯಲ್ಲಿ ವಾಸವಾಗಿದ್ದರು ಇದು ಅಡಿಗೆ ಮನೆ ಎಂಬ ಹೇಳಿಕೆಯೂ ಇದೆ ಇದರ ಜೊತೆಗೆ ಅವರು ಎಲ್ಲಿ ತಂಗುತ್ತಿದ್ದರು ಅಂತ ಒಂದು ರೂಮ್ ಇದೆ ಅದನ್ನು ತೋರಿಸ್ತಾ ಇದೆ ನೋಡಿ ಇದು ಅವರು ಇರುತ್ತಿದ್ದಂಥ ಒಂದು ಸ್ಥಳ ನೋಡಿ ಸ್ನೇಹಿತರೆ ಈಗ ನಾನು ನಿಮಗೆ ದೇವಸ್ಥಾನದ ಗರ್ಭಗುಡಿಯನ್ನು ತೋರಿಸುತ್ತಿದ್ದೇನೆ ಇದು ಪಾಂಡುರಂಗ ದೇವಸ್ಥಾನ ಗರ್ಭಗುಡಿ ಆಷಾಢ ಏಕಾದಶಿ ಇರುವುದರಿಂದ ಜನಸಾಗರವಿತ್ತು ವಿಶೇಷವಾಗಿ ಆಷಾಢ ಏಕಾದಶಿ ದಿವಸ ಎಲ್ಲರೂ ಪಂಡ್ರಾಪುರಿಗೆ ಹೋಗಿ ದೇವರನ್ನು ನೋಡಬೇಕಂತಾರೆ ಅನಾನುಕೂಲ ಇದ್ದವರು ಇಲ್ಲೇ ಬಂದು ನೋಡ್ತಾರೆ ಈಗ ಮಂಗಳಾರತಿ ಮಾಡುತ್ತಿರುವವರು ಇಲ್ಲಿನ ಒಬ್ಬರ ಅರ್ಚಕರಾದಂತಹ ರಾಘವೇಂದ್ರ ಗಂಗೂರವರು ಇಲ್ಲಿ ನೋಡಿ ವಿಶೇಷ ಅಂದರೆ ಪಾಂಡುರಂಗನ ಜೊತೆಗೆ ಶ್ರೀದೇವಿ ಭೂದೇವಿ ಅಂತಲೂ ಕರೀತಾರೆ ನೋಡಬಹುದು ತಾವಿಲ್ಲಿ ರುಕ್ಮಿಣಿ ಸತ್ಯಭಾಮ ಅಂತಲೂ ಕರೀತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಇನ್ನೊಂದು ಹಳೆಯದಾದ ಐತಿಹಾಸಿಕ ಸ್ಥಳವಾದಂತಹ ಗ್ರಾಮದೇವತೆ ತಾವು ಈ ಗ್ರಾಮ ದೇವತೆಯ ಒಂದು ಗುಡಿಯನ್ನು ಕೂಡ ನೋಡಬಹುದು ಈಗ ನಾವು ನೋಡುತ್ತಿರುವುದು ಗ್ರಾಮದೇವತೆ ದ್ಯಾಮವ್ವನ ಗುಡಿ ಈ ದ್ಯಾವ್ವನ ಗುಡಿಯಲ್ಲಿ ನೋಡಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಖಡ್ಗ ಕೊಟ್ಟಿದ್ದು ಮತ್ತು ನೋಡಿ ದ್ಯಾಮವ್ವನ ಮೂರ್ತಿಯನ್ನು ಸ್ಪಷ್ಟವಾಗಿ ನೋಡಬಹುದು ಈ ಗುಡಿ ಪಕ್ಕದಲ್ಲೇ ಮೋನೇಶ್ವರ ಸ್ವಾಮಿಗಳ ಒಂದು ಗುಡಿ ಇದ್ದು ತಾವು ಇಲ್ಲಿ ವಿಶ್ವಕರ್ಮರನ್ನು ನೋಡಬಹುದು ಅದರ ಜೊತೆಗೆ ಅದರ ಜೊತೆಗೆ ತಾವು ಮೌನೇಶ್ವರ ದೇವಸ್ಥಾನವನ್ನು ನೋಡಿದ್ದೀರಿ ಇದು ಮೂರ್ತಿಯನ್ನು ನೋಡಿ ಅದರ ಎದುರಿಗೆ ಒಂದು ಆಮೆ ಇದ್ದು ಇದು ನೋಡಿ ಇಲ್ಲಿರುವುದು ಕೋಟೆ ಆಂಜನೇಯ ದೇವಸ್ಥಾನ ಇಲ್ಲಿ ಒಂದು ಈಶ್ವರಲಿಂಗವಿದೆ ಅದರ ಜೊತೆಗೆ ತಾವು ವೀರಕೇಸರಿಯನ್ನು ಕೂಡ ನೋಡಬಹುದು ಇದು ದೇಸಾಯಿಯರ ಮನೆಯ ಒಂದು ಕೋಟೆಯ ಭಾಗ ಈ ಭಾಗದಲ್ಲಿ ಏನೇ ಇದಕ್ಕೆ ಕರ್ಕೊಂಡು ಹೋಗ್ತಿದ್ದೀರಿ ಅಂತಿದ್ರೆ ಇಲ್ಲೊಂದು ಬೃಹತ್ ಆಕಾರದ ಪುಷ್ಕರಣಿ ಇದೆ ನೋಡಿ ನೋ ತಾವು ನೋಡಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ದೊಡ್ಡದಾದ ಮತ್ತು ಐತಿಹಾಸಿಕ ಉಳ್ಳಂತಹ ಒಂದು ಪುಷ್ಕರಣಿಯನ್ನು ತಾವು ಕಣ್ತುಂಬ ನೋಡಬಹುದು ಈ ಪುಷ್ಕರಣಿಯಲ್ಲಿ ಒಂದು ದೇವಸ್ಥಾನ ಇದೆ ನಾನು ಅದನ್ನು ತಮಗೆ ಈಗ ತೋರಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಕೂಡ ನಂದಿ ಸಮೇತ ಓಂಕಾರೇಶ್ವರ ಅಂದರೆ ಈಶ್ವರನ ದೇವಸ್ಥಾನವಿದೆ ಇದು ನಂದಿ ನಂದಿಯ ಎದುರುಗಡೆ ಓಂಕಾರೇಶ್ವರ ಅಂದರೆ ಈಶ್ವರನೇ ಎಷ್ಟು ಬೃಹತ್ತಾಕಾರದ ಲಿಂಗವಿದೆ ತಾವು ನೋಡಿ ಧನ್ಯರಾಗಿ ಮತ್ತು ಈ ಕಡೆ ಕಿನ್ನಾಳ ಕಡೆ ಯಾರಾದರೂ ಬರೋರಿದ್ದರೆ ಬಂದು ಈ ಏಳು ದೇವಸ್ಥಾನಗಳನ್ನು ತಾವು ನೋಡಬಹುದು ಅದಕ್ಕೆ ತಮಗೆ ಅನುಕೂಲವಾಗಲೆಂದು ವಿಡಿಯೋವನ್ನು ಮಾಡಿದ್ದೇನೆ ತಮ್ಮ ಮಾಹಿತಿಗಾಗಿ ಮಕ್ಕಳನ್ನು ಎಲ್ಲೋ ಕರೆದುಕೊಂಡು ಹೋಗಿ ಕಾಲಹರಣ ಮಾಡುವುದಕ್ಕಿಂತ ನಮ್ಮ ಪುರಾತನ ದೇವಾಲಯವನ್ನು ಇಲ್ಲಿರುವ ಸಂಸ್ಕೃತಿಯನ್ನು ತೋರಿಸಿದರೆ ನಮ್ಮ ಸಂಸ್ಕೃತಿ ಉಳಿಯುತ್ತದೆ ಇಲ್ಲವಾದರೆ ನಮ್ಮ ಸಂಸ್ಕೃತಿ ಮುಂದಿನ ಪೀಳಿಗೆಗೆ ಉಳಿಯೋದಿಲ್ಲ ಇಲ್ಲಿತನ ವಿಡಿಯೋ ನೋಡಿದ ಎಲ್ಲ